ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನು ಮಾಜಿ ಶಾಸಕರು ಹಾಗೂ ಬಿಜೆಪಿ ನಾಯಕರು ಆಗಿರುವಂತಹ ಶ್ರೀ ಜಿ ಶಿವಣ್ಣ ಬೆಲ್ವಲ್ಲಿ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಉದ್ಘಾಟನಾ ನುಡಿಗಾಗಿ ಶ್ರೀಯುತರನ್ನು ಆದರಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಬಂಧುಗಳೇ, ಖಂಡಿತವಾಗಿಯೂ ಇದು ನನ್ನ ಭಾಗ್ಯ, ನನ್ನ ಸುಯೋಗ, ನೀವು ಕೊಟ್ಟಂಥ ಒಂದು ಆಧಾರ ಪ್ರೀತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಹಿಂದೆ ಮಾತಾಡಿದಂಥ ಸಂದರ್ಭದಲ್ಲಿ ಪೂರ್ಣವಾದಂಥ ಉರ್ದು ನಮ್ಗೆ ಯಾರಿಗೂ ಇಲ್ಲಿ ಅರ್ಥ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವೊಂದು ನಮಗಂತೂ ಅರ್ಥನೇ ಆಗೋದಿಲ್ಲ. ಅದೇನೇ ಇದ್ರೂ ಕೂಡ ಸಂಬಂಧಪಟ್ಟಂಥ ವಿಚಾರವಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋಣ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅವರು ಆ ರೀತಿಯಾಗಿ ಮಾತಿನ ಒಂದು ಶೈಲಿ, ಮಾತಿನ ಒಂದು ದಾಟಿ, ಮಾತಿನ ಒಂದು ವಿಚಾರವಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ರೆ ಅಂತ ಕೂಡ ನಾನು ಹೇಳ್ಬೋದು. ನನ್ನ ವಿಚಾರ ಇಷ್ಟೇ, ಯಾವುದೇ ಇದ್ದರೂ ಕೂಡ ಎಲ್ಲದರಲ್ಲಿ ಕೂಡ ಪಂಗಡಗಳು ಸಾಕಷ್ಟು ಇದ್ದಾವೆ ಅಂತ ಕೂಡ ನಾನು ಹೇಳ್ಬೋದು. ಪಂಗಡ ವಿಚಾರವಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕಂತ ಹೋಗೋದಿಲ್ಲ, ಯಾಕಂದರೆ ಅದು ಆಳವಾಗಿ ಹೋದಂಗೆ ನಮ್ಮನ್ನೇ ನಾವು ನುಂಗಿಬಿಡ್ತೈತೆ ಅಂದ್ರೂ ಕೂಡ ನಾನು ತಿಳ್ಕೋಬೋದು. ಅದನ್ನು ಆ ಹಿನ್ನೆಲೆಯಲ್ಲಿ ನಮಗೇನೇ ಇದ್ದರೂ ಕೂಡ ಯಾವುದೇ ವಿಚಾರ ಇದ್ದರೂ ಕೂಡ ನಾವೆಲ್ಲರೂ ಮಾನವರು. ನಾವು ಮಾನವರು ಅನ್ನೋ ಒಂದು ಭಾವನೆಯಿಂದ ನಾವು ಎಲ್ಲಿವರೆಗೆ ನಾವು ಬದುಕ್ತೀವಿ, ಎಲ್ಲವೂ ಎಲ್ಲ ದೃಷ್ಟಿಯಲ್ಲಿ ಕೂಡ ನಾವು ಜೀವನವನ್ನು ಸಾಧಿಸಲಿಕ್ಕೆ ಒಂದಾಗ್ತೇವೆ ಅಂದರೂ ಕೂಡ ಹೇಳಿದ್ರು. ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅನೇಕ ವಿಚಾರಗಳು, ಭಿನ್ನಾಭಿಪ್ರಾಯಗಳಿದ್ದಾವೆ ಇಲ್ಲ ಅಂತ ಅನ್ನೋದಿಲ್ಲ. ಆ ಭಿನ್ನಾಭಿಪ್ರಾಯಗಳನ್ನು ನಾವು ಒಟ್ಟಾಗಿ ಕೂತ್ಕೊಂಡು ನಾವು ನಮ್ಮಲ್ಲಿ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಅವನ್ನು ಇತ್ಯರ್ಥ ಮಾಡ್ಕೊಂಡಪ್ಪ ಅಂತಂದರೆ ಇತ್ಯರ್ಥ ಅಂತ ನಾವು ಅಂತೇವೆ. ಇತ್ಯರ್ಥ ಮಾಡ್ಕೊಂಡಪ್ಪ ಅಂತಂದರೆ ಖಂಡಿತ ಯಾರು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಜಗಳ ಮತ್ತೊಂದು ಒಂದು ಆಗಲಿಕ್ಕೆ ಸಾಧ್ಯತೆಗಳೇ ಭಾಳ ಕಮ್ಮಿ ಅಂತ ಕೂಡ ಹೇಳ್ಬೋದು. ನಮ್ಮ ರಾಣೇಬೆನ್ನೂರು ತಾಲೂಕಿನಾದ್ಯಂತ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ಕೆಲಸಗಳನ್ನು ಮಾಡ್ಕೊಂತೇವೆ, ಸಂಬಂಧಗಳು ಬೆಳೀತಾ ಇದ್ದೇವೆ, ಅದರಲ್ಲಿ ಕೂಡ ರಕ್ತ ಸಂಬಂಧಗಳು ಬೆಳೀತಾ ಇದಾವೆ ಅಂತ ಕೂಡ ನಾನು ಹೇಳ್ಬೋದು. ಅದನ್ನು ಅನೇಕ ಸಂಬಂಧಗಳು ನಮ್ಮ ಅನೇಕ ವರ್ಷಗಳಿಂದ ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕ ಇದ್ರೂ ಕೂಡ ಇತ್ತಿತ್ತಲಾಗಿ ನಮ್ಮ ರಕ್ತ ಸಂಬಂಧಗಳೇ ಬೆಳೆದುಬಿಟ್ಟು ಅಂತಂದು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮಾನವರು ಅಂತ ಕೂಡ ಹೇಳ್ತಾ ನನಗೆ ನಾವು ಹೆಚ್ಚಿಗೆ ಈ ವಿಚಾರವಾಗಿ ನಾನು ವಿಂಗಡಣೆ ಮಾಡೋಕ್ಕೆ ಹೋಗೋದಿಲ್ಲ. ವಿಂಗಡಣೆ ಮಾಡಿಕೆ ಅಂತ ಹೋದ್ರೆ ಭಾಳ ವಿಚಾರಗಳು ಪ್ರಸ್ತಾಪ ಆಗ್ತಾವೆ ಅಂತ ಕೂಡ ನಾನು ಹೇಳ್ಬೋದು. ಆ ವಿಚಾರಗಳು ಹೊರಹೊಮ್ಮಿದಾಗ ಏನಾದರೂ ಸ್ವಲ್ಪ ಅವಘಡಗಳು ಆಗಂಥ ಸಂದರ್ಭಗಳು ಕೂಡ ಬಂದರೂ ಬರ್ಬೋದು ಅಂತ ಕೂಡ ನಾನು ಹೇಳ್ಬೋದು. ಅದಕ್ಕೆ ನಾನು ಯಾವುದೇ ವಿಚಾರಗಳನ್ನು ಖಂಡಿತವಾಗಿ ಪ್ರಸ್ತಾಪ ಮಾಡೋದು ಹೋದನೆ. ನಾವೆಲ್ಲರೂ ಕೂಡ ಒಂದಾಗಿರೋಣ, ಒಂದಾಗಿ ಬಾಳೋಣ, ಒಂದಾಗಿ ಜೀವನ ಸಾಗಿಸೋಣ ಅಂತ ಒಂದು ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೂ ವಂದಿಸಿದೆ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಈಗ ಸಾಕ್ಷಿ ಆಗ್ಬೇಕಾ? ಅಲ್ಲ ಮಾಡ್ಕೇಳಿ, ನಾನು ಬೇಡಲ್ಲ, ನನಗೆ ಯಾವುದಿದೆ? ಎಲ್ಲ ಧರ್ಮ ಒಂದೇ. ಎಲ್ಲ ಧರ್ಮಗಳು ಒಂದೇ ಇರೋದ್ರಿಂದ ಎಲ್ಲರೂ ಒಂದೇ ಸಾರದಲ್ಲಿ ಹೋಗಬೇಕಾಗಿದೆ. ಯಾವುದು ಕೂಡ ಕೀಳು ಇದು ಮೇಲಿಂದ ಇದು ಕೆಳಗಿಂದ ಅಂತಂದು ಎಲ್ಲಿಯೂ ಕೂಡ ಯಾರೂ ಅದನ್ನು ಪ್ರಸ್ತಾಪ ಮಾಡಲ್ಲ. ನಮ್ಮ ರೇಣುಕಾಚಾರ್ಯದ್ದು ಅಥವಾ ಬಸವಣ್ಣರಾದರೂ ಕೂಡ ಅದನ್ನೇ ಹೇಳಿದಾರೆ ಹೊರತು ಬೇರೆ ಏನು ಹೇಳಿಲ್ಲ. ಅಲ್ಲಾನು ಕೂಡ ಅದನ್ನೇ ಹೇಳ್ತಾರೆ ಅಂತ ಕೂಡ ನಾನು ಭಾವಿಸ್ಕೊಂಡು ನನ್ನ ಮಾತು ಮುಗಿಸ್ತಿದ್ದೀನಿ. ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿಕೊಟ್ಟಂತಹ